सुब्बारेड्डी सन्मान्य सभाध्यक्षरे 373ने प्रश्न शिक्षण सचिव के बयसते शिक्षण सचिवरे मधु शिक्षण सचिव शिक्षण सचिवरे शिक्षण सचिवरे शाले करेक्ट आद टाइमली प्रारंभ ಆಗಬೇಕು ಅಸೆಂಬ್ಲಿ ಕೂಡ ಇರಬೇಕು ಬೇಗ ಬರ್ತೀನಿ ಯೂಶುವಲಿ ಬೇಗ ಬರ್ತೀನಿ ಸ್ವಲ್ಪ ತೊಂದರೆ ಆಯ್ತು ಗುಡ್ ಸ್ಟೂಡೆಂಟ್ಸ್ ಹ್ಯಾವ್ ಗಾಟ್ ಎಕ್ಸೆಪ್ಷನ್ ಸಮ್ ಟೈಮ್ಸ್ ಓಕೆ ಥ್ಯಾಂಕ್ ಯು ಸರ್ ಫಾರ್ ಕನ್ಸಿಡರಿಂಗ್ ಮೀ ಆಸ್ ಗುಡ್ ಸ್ಟೂಡೆಂಟ್ ಸರ್ ಏನಿಲ್ಲ ಸರ್ ಶಾಲೆಗಳನ್ನು ಮೇಲ್ದರ್ಜೆಗೆ ಕೇಳಿಕೊಂಡಿದ್ದಾರೆ ಪಿಯುಸಿ ಅನುಮತಿ ಕೋರಿ ಸುಮಾರು 667 ನಮ್ಮ ಶಾಲೆಗಳಲ್ಲಿ ಸುಮಾರು 361 ಪ್ರಸ್ತಾವನೆಯನ್ನು ಕಳಿಸಿದ್ವಿ ಸರ್. ಆದರೆ ಕೋವಿಡ್ ಸಂದರ್ಭದಲ್ಲಿ ಹಿಂದಿನ ಸಂದರ್ಭದಲ್ಲಿ ಈ ಕೋವಿಡ್ ಎಲ್ಲ ಇರೋದ್ರಿಂದ ಈ ಸಂದರ್ಭದಲ್ಲಿ ಬೇಡ ಅಂತ ಹೇಳಿ ಆಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆರ್ಥಿಕ ಇಲಾಖೆಯಿಂದ ವಾಪಸ್ ಬಂದಿದೆ. ಈಗ ಹೊಸದಾಗಿ ನಾವು ಶುರು ಮಾಡೋದ್ರಿಂದ ನಮ್ಮದು ಕೂಡ ಆಸಕ್ತಿ ಇದೆ. ಇದನ್ನೆಲ್ಲದನ್ನು ಕೂಡ ಕೆಲವೊಂದು ಆದಷ್ಟು ಬೇಗ ಮೇಲ್ದರ್ಜೆಗೆ ತಂದು ಶಾಲೆಗೆ ಕಾಲೇಜಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಂತ ಕೂಡ ನಮಗೂ ಕೂಡ ಇಚ್ಛಾಶಕ್ತಿ ಇದೆ. ಅದನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ ಸರ್ ಇದನ್ನು. ಓಕೆ ಗುಡ್. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಒಂದು ಹಣಕಾಸಿನ ಇಲಾಖೆ ಸಮ್ಮತಿ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಕಷ್ಟ ಏನಾಗಿದೆ ಅಂದರೆ ಕೋವಿಡ್ ಬಿಫೋರು 65-67% SLC ರಿಸಲ್ಟ್ ಬರ್ತಾಯಿತ್ತು. ಈಗ 95% SLC ರಿಸಲ್ಟ್ ಬರ್ತಾಯಿದೆ. 3300 ಮಕ್ಕಳು ಪಾಸ್ ಆಗಿದೆ. ನನ್ನ ಕ್ಷೇತ್ರ ಇರೋದು 15 ಕಾಲೇಜು. ನಾವು ಹೇಗೆ ಅಕಾಮಿಡೇಷನ್ ಮಾಡೋದು ತಾವು ಹೇಳಬೇಕಾಗುತ್ತೆ. ಮತ್ತು ನಾವೇನು ಇನ್ಫ್ರಾ ಕೇಳ್ತಾ ಇಲ್ಲ, ಬರೀ ಒಂದು ಟೀಚಿಂಗ್ ಸ್ಟಾಫ್ ಕೊಟ್ಟರೆ ಸಾಕು, ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಅದರಲ್ಲಿ ದಯವಿಟ್ಟು ಇದನ್ನ ಸುಮಾರು 3 ವರ್ಷದಿಂದ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡಲಿ. ಇಲ್ಲ ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಕೇಳೋದ್ರಲ್ಲಿ ಏನು ಭಾಳ ಅರ್ಥ ಇದೆ. ಇದನ್ನು ತುರಿತ ರೀತಿಯಲ್ಲಿ ನಾನು ತಗೊಂಡು ಆದಷ್ಟು ಬೇಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ವರೆಗೂ ಮಾತಾಡಿಕೊಂಡು ಬೇಗ ಅದನ್ನ ಮತ್ತೆ ಕಳಿಸ್ಕೊಳ್ಳಿ ಅಂತೇಳಿ ನಾನೇ ಪರ್ಸನಲ್ ಆಗಿ ನಾನು ನೋಡಿಕೊಂಡು ಮಾಡ್ತೀನಿ. ಇದು ಫಸ್ಟ್ ಇರೋದ್ರಿಂದ ನಾನು ಮಾನ್ಯ ಅಧ್ಯಕ್ಷರಿಗೆ ಕೂಡ ನಂಗೆ ಮಾತಾಡ್ತಾ ಇದ್ದಾಗ ನಾನು ಬೇಗ ಮಾತಾಡ್ತೀನಿ. ಸರ್ ನೆಕ್ಸ್ಟ್ ಕ್ವೆಶ್ಚನ್ ಟಿ ಬಿ ಜಯಚಂದ್ರ ಅವರು. ಸರ್ ಸಂಬಂಧಪಟ್ಟ ಒಂದು ಉಪ ಪ್ರಶ್ನೆ ಇದೆ. ಇಲ್ಲ ಇಲ್ಲ ಇಲ್ಲ, ಎಜುಕೇಶನ್ ಮಿನಿಸ್ಟರ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 282 ಮಾನ್ಯ ಇಂಧನ ಸಚಿವರಲ್ಲಿ ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ ಇದರಲ್ಲಿ ಒಂದು ಅಕ್ರಮ ಸಕ್ರಮ ಎಂಬ ಭೇದವಿಲ್ಲದೆ ಮೂಲಭೂತ ಸೌಕರ್ಯಕ್ಕಾಗಿ ಶುಲ್ಕ 10,000 ಜೊತೆಗಳ ಠೇವಣಿ ಹಣವನ್ನು ಪಾವತಿಸಿದ ರೈತರಿಗೆ ಜ್ಯೇಷ್ಠಾನುಸಾರ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುವುದು ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾದರೆ ಮೊದಲು ನಮಗೆ ತತ್ಕಾಲ ಅಂತಕ್ಕಂಥ ಒಂದು ಸ್ಕೀಮ್ ಇತ್ತು, ಅದಾದಮೇಲೆ ಅಕ್ರಮ ಸಕ್ರಮ ಬಂತು. ಈಗ ನನ್ನಲ್ಲಿ ಬಾಕಿ ಇರತಕ್ಕಂಥದ್ದು 1560. 2013 17 ಬಾಕಿ ಇರತಕ್ಕಂಥದ್ದು 200. ತದನಂತರ ಬರ್ತಕ್ಕಂಥದ್ದು 1300. ಈ ಥರ ಬ್ಯಾಕ್ಲಾಗ್ ಯಾಕೆ ಉಳಿತು? ಅಕ್ರಮ ಸಕ್ರಮ ಅಂತಂದರೆ ನೀವು 28,000 ರೂಪಾಯಿನ ಕಟ್ಟಿಸ್ಕೊತೀರಿ. 28,000 ರೂಪಾಯಿನ ಕಟ್ಟಿಸ್ಕೊಂಡು ಇವತ್ತವರೆಗೂ ಕೂಡ ವಿದ್ಯುತ್ ಶಕ್ತಿ ಕೊಡಲಿಲ್ಲ ಅಂತ ಹೇಳಿದ್ರೆ ರೈತರು ಯಾರ ನೆರವಿಗೆ ಹೋಗಬೇಕು? ರೈತನಿಗೆ ಏನು ಅಂತ ಹೇಳಿದ್ರೆ, ಯಾರು ತೋಟಗಳನ್ನು ಮಾಡಿರ್ತಾರೆ ಅಥವಾ ಬೇರೆ ಬೆಳೆಗಳನ್ನು ಬೆಳೆದಿರ್ತಾರೆ, ತರಕಾರಿಗಳನ್ನು ಬೆಳೆದಿರ್ತಾರೆ, ಅಂಥವ್ರಿಗೆ ನೀರು ಬೇಕಾಗಿರ್ತಕ್ಕಂಥದ್ದು, ಐ ಪಿ ಸೆಟ್ ಬೇಕಾಗಿರ್ತಕ್ಕಂಥದ್ದು ವರ್ಷಗಟ್ಟಲೆ ಕಾಯೋದಾದರೆ ಅದಕ್ಕೆ ಅರ್ಥನೇ ಇಲ್ದಂಗೆ ಆಗ್ತದೆ. ಆ ಕಾರಣಕ್ಕೋಸ್ಕರ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀನಿ, ಆದಷ್ಟು ಬೇಗ ಬ್ಯಾಕ್ಲಾಗ್ ಅಂತಕ್ಕಂಥದ್ದು ಏನಿದೆ ನಮ್ಮಲ್ಲಿ 1560 ಬಾಕಿ ಏನಿದೆ ಅದು ಮುಗಿಸುವಂಥ ಕೆಲಸವನ್ನು ಮಾಡಬೇಕು. ಇದಕ್ಕೆ ನಾನು ಇದೊಂದು ಸಲಹೆಯನ್ನು ಒಂದೇ ಸರಿ ಹೇಳ್ಬಿಡ್ತೀನಿ ಅಧ್ಯಕ್ಷರೇ. ಇದು ಈ ರೀತಿಯಾಗಿ ಅಕ್ರಮ ಸಕ್ರಮ ಇಲ್ಲ, ಭೇದ ಇಲ್ಲ, 10,000 ಕಟ್ಟಿ ಇದೆಲ್ಲದೂ ಬಿಟ್ಟುಬಿಟ್ಟು ಒಂದು ಒಂದು ಸಾರ್ವತ್ರಿಕವಾಗಿ ಐ ಪಿ ಸೆಟ್ಗಳಿಗೆ ಇವತ್ತು ಸೋಲಾರ್ ಪವರ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಏನಾದರೂ ಚಿಂತನೆ ಮಾಡಿದ್ರೆ ಅದು ಒಂದು ಶಾಶ್ವತವಾದ ಪರಿಹಾರ ಆಗುತ್ತೆ. ಸೋಲಾರ್ ಕೊಡೋದ್ರಿಂದ ಏನಾಗ್ತದೆ ಅಂದರೆ ಐ ಪಿ ಸೆಟ್ಟು ನಡೀತದೆ, ಮನೆಗೂ ಕರೆಂಟ್ ಆಗ್ತದೆ. ಈಗಾಗಲೇ ಏನಾಗಿದೆ ಅಂದರೆ ಎಲ್ಲರೂ ಕೂಡ ಜಮೀನುಗಳಲ್ಲೇ ಮನೆ ಕಟ್ಕೊಂಡು ಅಲ್ಲೇ ವಾಸ ಇರೋಂಥ ಪರಿಸ್ಥಿತಿ ಇದೆ. ಅವರು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಮಗೆ ಇವತ್ತು ನಿರಂತರ ಕರೆಂಟನ್ನು ಕೊಡಿಸಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಈ 2 ಸಲಹೆಯನ್ನು ನಾನು ಕೊಡ್ತಾಯಿದ್ದೀನಿ. ನಮ್ಮ ಬ್ಯಾಕ್ಲಾಗ್ ಯಾವಾಗ ಕ್ಲಿಯರ್ ಮಾಡ್ತೀರಿ? ಅಕ್ರಮ ಸಕ್ರಮ ಅಂತಕ್ಕಂಥದ್ದು ಭೇದ ಇಲ್ಲದೆ ಇರತಕ್ಕಂಥದ್ದನ್ನು ತೆಗೆದಾಕಿಲ್ಲ ಅಂತಂದರೆ ತೆಗೆದಾಕಿ. ಇದನ್ನು ನಾನು ಕೇಳಿದ್ದೀನಿ, ಏನಪ್ಪ ಅಂತ ಹೇಳಿದ್ರೆ HVDS ಹೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ, ಅದು ರಾಜ್ಯಕ್ಕೆ ಕೆಲವೇ ಕ್ಷೇತ್ರಗಳಿಗೆ ಸೀಮಿತ ಆಗಿರ್ತಕ್ಕಂಥದ್ದನ್ನು ರಾಜ್ಯದಲ್ಲಿ ಯಾವುದರಲ್ಲೂ ತಗೊಳೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ನೀವೇನಾರ ಮಾಡಿ ನಮಗೆ ಬ್ಯಾಕ್ಲಾಗ್ ಕ್ಲಿಯರ್ ಮಾಡಿ ಮತ್ತು ಆದ್ಯತೆ ಮೇಲೆ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ಇದರ ಸೋಲಾರ್ ಪವರ್ ಕೊಡ್ತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತಕ್ಕಂಥ ಕೇಳ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸಮಸ್ಯೆ ಇಡೀ ರಾಜ್ಯದಲ್ಲಿದೆ. ಹೌದು, ಅದರಲ್ಲೂ ನಮ್ಮಲ್ಲಿ 2 ವರ್ಷದಿಂದ ಹಣ ಕಟ್ಟಿ ರೈತರು ಕಾಯ್ತಾ ಇದ್ದಾರೆ, ಕನೆಕ್ಷನ್ ಕೊಟ್ಟಿಲ್ಲ. ಅಕ್ರಮ ಮಾಡಲಿಕ್ಕೆ ಬಿಡ್ತಕ್ಕಂಥವ್ರು ಇಲಾಖಾ ಅಧಿಕಾರಿಗಳು. 10 ಜನ ಸಕ್ರಮವಾಗಿದ್ದರೆ 20 ಜನ ಅಕ್ರಮವಾಗಿ ಕನೆಕ್ಷನ್ ಮಾಡ್ಕೋತಾರೆ. ಅದನ್ನು ತಡೆ ಹಿಡಿಬೇಕು. ಮತ್ತು ಅದ್ರ ಜೊತೆಗೆ ಜಯಚಂದ್ರ ಅವರು ತಿಳಿಸಿದ ಪ್ರಕಾರ ಈ ಸೋಲಾರ್ ಇದಕ್ಕೆ ಸಬ್ಸಿಡಿ ದರದಲ್ಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಸುಧಾರಣೆ ಆಗ್ಬೋದು ಅಂತ ಇನ್ನು ಮುಂದೆ ಅಕ್ರಮ ಮಾಡದೇ ಇರೋ ರೀತಿಯಲ್ಲಿ ಸರ್ಕಾರ ಗಮನ ಹರಿಸಿ ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಜಯಚಂದ್ರ ಅವ್ರು ಕೇಳಿರ್ತಕ್ಕಂಥದ್ದು ಕೇವಲ ಅವ್ರ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇಂಥ ಸಮಸ್ಯೆ ಇದೆ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 4-5 ವರ್ಷದಿಂದನೂ ಕೂಡ ಸುಮಾರು 4,500 ಜನ ಪಂಪ್ಸೆಟ್ಗೆ ಅಕ್ರಮ ಸಕ್ರಮದಲ್ಲಿ ಹಣ ಕಟ್ಟಿದ್ದಾರೆ, 28,000 ಪ್ರತಿನಿತ್ಯ. ನಾವು ಕ್ಷೇತ್ರಕ್ಕೆ ಹೋದ ತಕ್ಷಣ ಕೇಳ್ತಕ್ಕಂಥದ್ದು, ಸರ್ ಇಷ್ಟು ಕಟ್ಟಿದ್ದೀರಿ, ಇವತ್ತೂ ಕಟ್ಸ್ಕೊಳ್ತಾರೆ, ಒಬ್ಬರಿಗೂ ಕಲೆಕ್ಷನ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ದಯಮಾಡಿ ಮಾನ್ಯ ಮಂತ್ರಿಗಳಲ್ಲಿ ನಮ್ಮ ರಿಕ್ವೆಸ್ಟ್ ಏನಂದರೆ, ಇಡೀ ರಾಜ್ಯದಲ್ಲಿ ಇಂಥ ಸಮಸ್ಯೆ ಇದೆ. ನಮ್ಮ ಮಧ್ಯ ಕರ್ನಾಟಕದಂತೂ ಇವತ್ತಿನವರೆಗೂ ಇಡೀ ಈ ವರ್ಷದಲ್ಲಿ ಮಳೆನೇ ಬಿದ್ದಿಲ್ಲ. ಪ್ರತಿಯೊಬ್ಬರು ರೈತರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿ ಹೇಳ್ತಿರೋದಂಥ ಪರಿಸ್ಥಿತಿನಲ್ಲಿದ್ದಾರೆ. ದಯಮಾಡಿ ಒಂದು ವಿಶೇಷವಾದಂಥ ಗಮನ ಹರಿಸಿ ಅಕ್ರಮ ಸಕ್ರಮ ನಿಲ್ಲಿಸ್ಬಿಡಿ. ಇಲ್ಲಿಗೆ ಇನ್ನು ಮುಂದೆ ಕಟ್ಸ್ಕೋಬೇಡಿ. ಈಗ ಕಟ್ಸ್ಕೊಂಡಿರ್ತಕ್ಕಂಥವ್ರಿಗೆ ಕಂಪ್ಲೀಟ್ ಆಗಿ ಈ ವರ್ಷದಲ್ಲಿ ಕೊಡೋಕ್ಕೆ ಸಾಧ್ಯ. ಮಂತ್ರಿಗಳು, ಇಡೀ ರಾಜ್ಯದಲ್ಲಿ ಸಮಸ್ಯೆ. ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, ಜಯಚಂದ್ರ ಅವರು ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನಾನು ಸಮೇತ ಇಂಧನ ಸಚಿವರಾದ ಮೇಲೆ ಇದರ ವಿಚಾರದಲ್ಲಿ ಸಾಕಷ್ಟು ಒಂದು ಚಿಂತನೆ ಮಾಡಿದ್ದೀನಿ. ಇದು ಅಕ್ರಮ ಸಕ್ರಮ, ಅದು ಒಂದು ಬಾರಿಗೆ ಒನ್ ಟೈಮ್ ಅಕ್ರಮ ಸಕ್ರಮ ಮಾಡಿದ್ರೆ ಸರಿಯಾಗ್ತಿತ್ತು. ಇದು 2005ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದೆ. ಈಗ ಯಾರು ಲೀಗಲಾಗಿ ಅಪ್ಲೈ ಮಾಡೋರಿದ್ದಾರೆ ಇರಿಗೇಷನ್ ಪಂಪ್ಸೆಟ್ಗೆ, ಸುಮಾರು 50,000 ಬರ್ತದೆ. ಈಗ ನಮಗೆ ಏನಾಗಿದೆ, ಈ ಅಕ್ರಮ ಸಕ್ರಮ ಅಂದಿಟ್ಬಿಟ್ರೆ ನಮ್ಮ ಲೈನಲ್ಲಿ ಇರೋದಿಲ್ಲ. ಈಗ ನಾವೇನು ಮಾಡಬೇಕಾಗ್ತದೆ, ಅವರಿಗೋಸ್ಕರವಾಗಿ ಸ್ಪೆಷಲ್ ಲೈನ್ ಎಳಿಬೇಕಾಗ್ತದೆ, ಟ್ರಾನ್ಸ್ಫಾರ್ಮರ್ ಹಾಕಬೇಕಾಗ್ತದೆ. ಈ ರೀತಿಯಲ್ಲಿ ಈಗ ಲೀಗಲಾಗಿ ಕೇಳೋದಕ್ಕಿಂತ ಅಕ್ರಮ ಸಕ್ರಮ ಮಾಡಿ ಕೊಡಿ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ಮಾಡ್ತಿದ್ದಾರೆ. ಈಗ ಸುಮಾರು 23,000 ರೂಪಾಯಿ ನಾವು ಕಟ್ಸ್ಕೊಳ್ತಾ ಇದ್ದೀವಿ. ಈಗ ಜಯಚಂದ್ರ ಅವರು ಎಲ್ಲರೂ ಒಳ್ಳೆ ಸಲಹೆ ಕೊಟ್ಟರು. ಚಂದ್ರು ಎಲ್ಲರೂ ನಮ್ಮ ಷಡಾಕ್ಷರಿಯವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಬಹುಶಃ ಈಗ ನಾವು ಸೋಲಾರ್ ಸ್ಟ್ಯಾಂಡ್ ಅಲೋನ್ ಪಂಪ್ ಸೆಟ್ಗಳನ್ನ ಪ್ರತಿಯೊಬ್ಬ ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಕೊಟ್ಟರೆ, ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟಿಂದ ಸುಮಾರು 40% ಸಬ್ಸಿಡಿ ಇದೆ. ಅದೇ ರೀತಿಯಲ್ಲಿ ಸ್ಟೇಟ್ ಗೌರ್ಮೆಂಟಿಂದ 30% ಇದೆ. ಇದು ಒಂದು ಸೋಲಾರ್ ಸೆಟ್ಟಿಗೆ ಮೊದಲು ತುಂಬ ದುಬಾರಿ ಆಗ್ತಿತ್ತು. ಈಗ ಸುಮಾರು 4,00,000 ರೂಪಾಯಿ ಕೊಟ್ಟರೆ ಈಗ ನಾವು ಸೋಲಾರ್ ಇದನ್ನು ಅಳವಡಿಸ್ಕೋಬೋದು ಆ ಪಂಪ್ ಸೆಟ್ಗಳಿಗೆ, ಅಂದರೆ ಸೋಲಾರ್ ಎನರ್ಜಿ ತಗೋಬೋದು. ಈಗ ನಮ್ಮ ರೈತರು ಏನು, ನಾನೊಬ್ಬ ರೈತನೇ, ನಮಗೆ ಮಲೆನಾಡುಗಳಲ್ಲಿ ಎಲ್ಲ ಯಾವಾಗಲೂ ಕರೆಂಟ್ ಇರೋದಿಲ್ಲ, ಕರೆಂಟ್ ಇದ್ದರೂ ಸಮೇತ ಕ್ವಾಲಿಟಿ ಕರೆಂಟ್ ಇರೋದಿಲ್ಲ, ಇದು ಕಂಪ್ಲೇಂಟ್. ಮತ್ತು ರಾತ್ರಿ ಹೊತ್ತು ರೈತರಿಗೆ ಕರೆಂಟ್ ಕೊಟ್ಟರು ಅವ್ರಿಗೆ ಅನುಕೂಲ ಆಗೋದಿಲ್ಲ. ಅದರಿಂದ ಈಗ ಹೊಸದಾಗಿ ಒಂದು ಪಾಲಿಸಿ ತಂದುಬಿಟ್ರು, ರೈತರಿಗೆ ಕರೆಂಟ್ ಕೊಡಬೇಕಾಗಿದ್ದು ಇರಿಗೇಷನ್ ಮಾಡಬೇಕು, ನಮ್ಮ ಆದ್ಯತೆ ರೈತರು, ನಮ್ಮ ಒಂದು ಜೀವನ ಅಡಿ ಅವರು ಇರಬೇಕಾಗಿ. ಅದಕ್ಕೋಸ್ಕರವಾಗಿ ಹೊಸದಾಗಿ ಆದಷ್ಟು ಬೇಗನೆ ಒಂದು ಪಾಲಿಸಿ ತಂದು ಅವರಿಗೆ ಈ ಸಬ್ಸಿಡಿ ನನಗೆ ಗೊತ್ತಿದೆ ಯಾವ ರೀತಿಯಲ್ಲಿ ನಾವು 1,00,000 ರೂಪಾಯಿ ಎಕ್ಸ್ಟ್ರಾ ಅವ್ರು ಕೊಡಬೇಕಾಗ್ತದೆ. 3,25,000 ರೂಪಾಯಿ ನಾವು ಸಬ್ಸಿಡಿ ಕೊಡ್ತೀವಿ, 1,00,000 ಕೊಡಬೇಕಾಗ್ತದೆ. ಆ 1,00,000 ಕೊಡಲಿಕ್ಕೆ ಸಮೇತ ರೈತರಿಗೆ ಕಷ್ಟ ಆಗ್ಬೋದು. ಅದಕ್ಕೆ ಅವ್ರಿಗೆ ಯಾವುದಾದ್ರೂ ಒಂದು ಫೈನಾನ್ಸು ಇವರೊಟ್ಟಿಗೆ ಒಂದು 5-7 ವರ್ಷದಕ್ಕೆ 1,00,000 ಲೋಡ್ ಕೊಡುವಂಥ ಮಾಡಿದರೆ ಬಹುಶಃ ತಮ್ಗೆ ಗೊತ್ತಿರ್ಬೋದು, ಒಂದು ವರ್ಷಕ್ಕೆ ನಾವು ಇರಿಗೇಷನ್ ಪಂಪ್ಸೆಟ್ಟಿಗೆ ರಾಜ್ಯ ಸರ್ಕಾರದಿಂದ ಅಂದಾಜು 16,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಬಹುಶಃ ನಾವು ಅವರಿಗೆ ಸೋಲಾರ್ ಇದನ್ನು ಪಂಪ್ ಕೊಟ್ಟು ಅವರಿಗೆ ರೆಗ್ಯುಲರ್ ಲೈನು ಕೊಡಲಿಕ್ಕೆ ಆಗೋದಿಲ್ಲ, ಮತ್ತು ಸೋಲಾರ್ ಕೊಟ್ಟರೆ ರೆಗ್ಯುಲರ್ ಮಾಡಲಿಕ್ಕೆ ಎರಡೂ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದನ್ನು ಕೊಟ್ಟರೆ ಬಹುಶಃ ಈ ಸಮಸ್ಯೆ ಇಡೀ ರಾಜ್ಯದಲ್ಲಿ ಅವರು ಹೇಳಿದಂಗೆ ತಂತ್ರಜ್ಞಾನ ಇಡೀ ರಾಜ್ಯದಲ್ಲಿ ಇದೆ, ಒಬ್ಬರಿಗೊಬ್ಬರಿಗೆಲ್ಲ ಇದಾಗಿದೆ. ಅದಕ್ಕೋಸ್ಕರವಾಗಿ ಅದನ್ನು ಮಾಡೋಣ. ಮತ್ತು ಈಗ ತುರ್ತಾಗಿ ನಾವು ಒಂದೇ ಸತಿ ಇದನ್ನು ನಿಲ್ಲಿಸಲಿಕ್ಕಾಗೋದಿಲ್ಲ, ಅದರಿಂದ ಆದ್ಯತೆ ಮೇಲೆ ಯಾರಿಗೆ ಕೊಡಲಿಕ್ಕಾಗ್ತದೆ ಅದು ಕೊಡಿ. ನಿಮಿಷ ಸರ್, ಸೋಲಾರ್ ಎನರ್ಜಿ 200 ರಿಂದ 300 ಮೀಟರ್ ಫೀಟ್ ಮಾತ್ರ ಅದು ನಮ್ಮ ಕಡೆ ಎಲ್ಲ 1,000-1,500 ಪಂಪ್ಸೆಟ್ ಅಡಿ ಬೋರ್ ಆಗ್ತೀವಿ ಸರ್. ಟ್ರೈ ಮಾಡಿ ಸೋಲಾರ್ ವರ್ಕ್ ಆಗಲ್ಲ ನೋಡಿ. ನೆಕ್ಸ್ಟ್ ಬೇರೆ ಅವಕಾಶ ಅಧ್ಯಕ್ಷರೇ ಸರ್ ಮಾಡಿದ್ದೀವಿ. ಎಲ್ಲಿ ಪ್ಲೇನ್ ಇರ್ತದೆ, ನಿಮ್ಮ ಕಡೆಯೆಲ್ಲ ಪ್ಲೇನ್ ಲ್ಯಾಂಡ್ ಇರ್ತದೆ, ಅಲ್ಲಿ ಬೇಕಾದರೆ 50 ಮೆಗಾವಾಟದು ನಾವು ಸೋಲಾರ್ ಇದನ್ನು ಮಾಡಿಕೊಂಡು ಮಾಡಿಕೊಂಡ್ರೆ ಅದಕ್ಕೆ ಸುಮಾರು 50 ಮೆಗಾವಾಟ್ 150 ಎಕರೆ ಜಾಗ ಇದ್ದುಬಿಟ್ರೆ 50 ಮೆಗಾವಾಟದ್ದು ಮಾಡಿ ಇಂಥ ಸಮಸ್ಯೆ ಇರುವ ಕಡೆ ಅಲ್ಲಿಂದ ನಾವು ಸಬ್ ಸ್ಟೇಷನ್ದಲ್ಲೇ ನೇರವಾಗಿ ಕೊಡ್ಬೋದು ಸಮೇತ ಯೋಚನೆ ಮಾಡಿ. ವೆಂಕಟೇಶ್ವರ ರೆಡ್ಡಿ, ಒಂದು ನಿಮಿಷ ಅಧ್ಯಕ್ಷರೇ. ಅಲ್ಲ ವೆಂಕಟೇಶ್ವರ ರೆಡ್ಡಿ